ಶಿವಮೊಗ್ಗದ ವಿಮಾನ ನಿಲ್ದಾಣ ಪೂರ್ಣಗೊಂಡಿದೆ, ಆದ್ರೆ ನೈಟ್ ಲ್ಯಾಂಡಿಂಗ್ ಇಶ್ಯೂ ಇದೆ. ಆದ್ರೂ ಬರುವಂತಹ ದಿನಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸವಲತ್ತುಗಳನ್ನು ಒದಗಿಸಲು ಪ್ರಯತ್ನಿಸೋದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ನೈಟ್ ಲ್ಯಾಂಡಿಂಗ್ಗೆ ಲೈಟ್ ಅಳವಡಿಕೆ ಮಾಡಲಾಗಿದೆ, ಆದ್ರೆ ಅದಕ್ಕೆ ಅನುಮತಿ ನೀಡಬೇಕಾಗಿದೆ. 5,000 ಮೀಟರ್ನಿಂದ ರನ್ವೇ ಕಾಣಬೇಕಂದ್ರೆ ನೈಟ್ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಕೇಂದ್ರದ ವಿಮಾನಯಾನ ಪ್ರಾಧಿಕಾರದಿಂದ ಅನುಮತಿ ಪಡೆಯಬೇಕು. ಇದು ಟೀಕೆ ಟಿಪ್ಪಣಿ ಮಾಡುವ ಸಮಯವಲ್ಲ ಎಂದು ಬಿವೈ ರಾಘವೇಂದ್ರ ಹೇಳಿದರು. ಏಷ್ಯಾದಲ್ಲಿ ದಾಖಲೆ ಇದು. ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಕಾಮಗಾರಿಯನ್ನ ಮುಗಿಸಿ ಹಿಂದೆ ಯಡಿಯೂರಪ್ಪ ಡಿಸಿಎಂ ಇದ್ದಾಗ ಶುರು ಮಾಡಿದ್ರು. ಮಧ್ಯೆ ಕಾಂಗ್ರೆಸ್ ಸರ್ಕಾರ ಬಂತು, 1 ರೂಪಾಯಿ ಅದಕ್ಕೇನು ಕೊಡಲಿಲ್ಲ. ಮತ್ತೆ ನಮ್ಮ ಸರ್ಕಾರನೇ ಬರಬೇಕಾಗಿ ಪೂರ್ಣ ಮಾಡಲಿಕ್ಕೋಸ್ಕರ ಅಲ್ವಾ ಪೂರ್ತಿ ಆಗಿದೆ. ಯಾವೊಂದು ಏರ್ಪೋರ್ಟ್ ಆದ್ಮೇಲೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಶ್ಯೂಸ್ ಬಗ್ಗೆ ಅದು ಒಂದೊಂದು ಸ್ಟೇಜ್, ಅದು ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗುತ್ತೆ. ಈಗ ವಿಸಿಬಿಲಿಟಿ ಇಶ್ಯೂ, ಮೋಡ ಇದ್ದಾಗ 5,000 ಮೀಟರ್ ಇಂದ ಕಾಣಬೇಕಾಗುತ್ತೆ ರನ್ವೇ. ಅದು ಕಾಣಬೇಕು, ಲೈಟ್ ಹಾಕಬೇಕಾಗುತ್ತೆ. ಲೈಟು ಕೂಡ ಹಾಕಾಗಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪರ್ಮಿಷನ್ ಕೊಡೋದೊಂದು ಬಾಕಿ ಇದೆ. ಹಾಗಾಗಿ ಬಿಜೆಪಿ ಗುರುತಾಕೊಂಡು ಮಾಡೋದ ಚಟ ನಮಗೆ ಯಾರಿಗೂ ಕೂಡ ಇಲ್ಲ. ಅದೇ ವಿಮಾನದಲ್ಲಿ ಪಾಪ ಅವರು ಓಡಾಡ್ತೀರಾ, ಎಲ್ಲರೂ ಕೂಡ ಒಳ್ಳೇದಾಗಲಿ. ಮುಂದಿನ ತಿಂಗಳು ಚೆನ್ನೈಗೆ ಒಂದು ಹೊಸ ವಿಮಾನ ಬಿಡ್ತಾ ಇದೀವಿ. ಬರುವಂತ ದಿನದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಆಗಿ ಪರಿವರ್ತನೆ ಆಗಲಿಕ್ಕೆ ಏನೇನು ಬೇಕು ಅದನ್ನು ಕಣ್ಮುಂದಿಟ್ಟರೆ ಅಸನ್ನು ಆ ಒಂದು ವಿಮಾನ ನಿಲ್ದಾಣ ಕಟ್ಟುವಂತ ಕೆಲಸ ಆಗಿದೆ. ಇವತ್ತು ಈಗ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಪರ್ಮಿಷನ್ ಕೊಡಿಸಬೇಕಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಇವತ್ತೇನು ಎಂ ಬಿ ಪಟೇಲ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಶಿವಮೊಗ್ಗ ಏರ್ಪೋರ್ಟ್ ಮೇಂಟೈನ್ ಬೈ ಸ್ಟೇಟ್ ಗವರ್ಮೆಂಟ್, ನಾಟ್ ಸೆಂಟ್ರಲ್ ಗವರ್ಮೆಂಟ್. ನಾವು ಕಟ್ಟಿ ಸ್ಟೇಟ್ ಗವರ್ಮೆಂಟ್ ಆಸ್ತಿ ಆಗಿರಬೇಕು ಅಂತ ಅವರಿಗೆ ಕೊಟ್ಟಿದ್ದೀವಿ. ಇದು ಸರ್ಕಾರ ಬದಲಾವಣೆ ಆಗಿದೆ. ನಿನ್ನೆ ಮಂಜುಳಾ ಅಂತೇಳಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಲೇಡಿ ಅವ್ರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿಗಳದೆಲ್ಲ ಮೀಟಿಂಗ್ ಮಾಡಿಸಿದ್ದೇನೆ. ಎಂಬಿ ಪಾಟೀಲ್ ಅವರನ್ನ 2 ಸತಿ ಭೇಟಿ ಮಾಡಿದ್ದೀನಿ ನಾನು ಈ ವಿಚಾರದಲ್ಲಿ. ಹಾಗಾಗಿ ಜಿಲ್ಲಾ ಮಂತ್ರಿಗಳಾಗಿ ಗೌರವಂತ ಮಂತ್ರಿಗಳು ಇದಕ್ಕೆ ಕೈ ಜೋಡಿಸುವಂತ ಪ್ರಯತ್ನ ಮಾಡಿ ಟೀಕೆ ಟಿಪ್ಪಣಿ ಮಾಡುವಂತ ಸಂದರ್ಭ ಇದಲ್ಲ ಅಂತೆಲ್ಲ ನಾನು ವಿನಂತಿಯನ್ನು ಮಾಡ್ತೇನೆ. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಪೂರ್ಣಗೊಂಡು ವರ್ಷಗಳೇ ಉರುಳಿವೆ, ಆದರೂ ಕೂಡ ನೈಟ್ ಲ್ಯಾಂಡಿಂಗ್ ಇಶ್ಯೂ ಇರೋದ್ರಿಂದ ಇತ್ತೀಚೆಗಷ್ಟೇ ಗೃಹ ಸಚಿವರು ಬೆಂಗಳೂರಿನಿಂದ ಆಗಮಿಸಿದ್ದವರು ಲ್ಯಾಂಡ್ ಬಂದಿದ್ದಂತಹ ವಿಮಾನ ಲ್ಯಾಂಡ್ ಮಾಡಲು ಆಗದೆ ವಾಪಸ್ ತೆರಳಿದಂತಹ ಸನ್ನಿವೇಶ ನಡೆದಿತ್ತು. ಇದನ್ನ ಗಮನಿಸಿದಂತಹ ಶಿವಮೊಗ್ಗದ ಸಂಸದರು ನೈಟ್ ಲ್ಯಾಂಡಿಂಗ್ ಇಶ್ಯೂ ಇದೆ, ಆದರೂ ಬರುವಂತಹ ದಿನಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸವಲತ್ತುಗಳನ್ನು ಒದಗಿಸಲು ಪ್ರಯತ್ನಿಸೋದಾಗಿ ಹೇಳಿದ್ದಾರೆ. ನೈಟ್ ಲ್ಯಾಂಡಿಂಗ್ಗೆ ಲೈಟ್ ಅಳವಡಿಕೆ ಮಾಡಲಾಗಿದೆ, ಆದರೆ ಅದಕ್ಕೆ ಅನುಮತಿ ನೀಡಬೇಕಾಗಿದೆ. 5,000 ಮೀಟರ್ನಿಂದ ರನ್ವೇ ಕಾಣಬೇಕಂದ್ರೆ ನೈಟ್ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಕೇಂದ್ರದ ವಿಮಾನಯಾನ ಪ್ರಾಧಿಕಾರದಿಂದ ಅನುಮತಿ ಪಡಿಬೇಕು. ಇದು ಟೀಕೆ ಟಿಪ್ಪಣಿ ಮಾಡುವಂತಹ ಸಮಯವಲ್ಲ ಅಂತ ಹೇಳಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಏಷ್ಯಾದಲ್ಲಿ ದಾಖಲೆ ಇದು. ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಕಾಮಗಾರಿಯನ್ನ ಮುಗಿಸಿ ಹಿಂದೆ ಯಡಿಯೂರಪ್ಪ ಡಿಸಿಎಂ ಇದ್ದಾಗ ಶುರು ಮಾಡಿದ್ರು. ಮಧ್ಯೆ ಕಾಂಗ್ರೆಸ್ ಸರ್ಕಾರ ಬಂತು, 1 ರೂಪಾಯಿ ಅದಕ್ಕೇನು ಕೊಡಲಿಲ್ಲ. ಮತ್ತೆ ನಮ್ಮ ಸರ್ಕಾರನೇ ಬರಬೇಕಾಗಿ ಪೂರ್ಣ ಮಾಡಲಿಕ್ಕೋಸ್ಕರ ಅಲ್ವಾ ಪೂರ್ತಿ ಆಗಿದೆ. ಯಾವೊಂದು ಏರ್ಪೋರ್ಟ್ ಆದ್ಮೇಲೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಶ್ಯೂಸ್ ಬಗ್ಗೆ ಅದು ಒಂದೊಂದು ಸ್ಟೇಜ್, ಅದು ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗುತ್ತೆ. ಈಗ ವಿಸಿಬಿಲಿಟಿ ಇಶ್ಯೂ, ಮೋಡ ಇದ್ದಾಗ 5,000 ಮೀಟರ್ ಇಂದ ಕಾಣಬೇಕಾಗುತ್ತೆ ರನ್ವೇ. ಅದು ಕಾಣಬೇಕು, ಲೈಟ್ ಹಾಕಬೇಕಾಗುತ್ತೆ. ಲೈಟು ಕೂಡ ಹಾಕಾಗಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪರ್ಮಿಷನ್ ಕೊಡೋದೊಂದು ಬಾಕಿ ಇದೆ. ಹಾಗಾಗಿ ಬಿಜೆಪಿ ಗುರುತಾಕೊಂಡು ಮಾಡೋದ ಚಟ ನಮಗೆ ಯಾರಿಗೂ ಕೂಡ ಇಲ್ಲ. ಅದೇ ವಿಮಾನದಲ್ಲಿ ಪಾಪ ಅವರು ಓಡಾಡ್ತೀರಾ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಮುಂದಿನ ತಿಂಗಳು ಚೆನ್ನೈಗೆ ಒಂದು ಹೊಸ ವಿಮಾನ ಬಿಡ್ತಾ ಇದೀವಿ. ಬರುವಂತ ದಿನದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಆಗಿ ಪರಿವರ್ತನೆ ಆಗಲಿಕ್ಕೆ ಏನೇನು ಬೇಕು ಅದನ್ನು ಕಣ್ಮುಂದಿಟ್ಟರೆ ಅಸನ್ನು ಆ ಒಂದು ವಿಮಾನ ನಿಲ್ದಾಣವನ್ನು ಕಟ್ಟುವಂತ ಕೆಲಸ ಆಗಿದೆ. ಇವತ್ತು ಈಗ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಪರ್ಮಿಷನ್ ಕೊಡಿಸಬೇಕಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಇವತ್ತೇನು ಎಂ ಬಿ ಪಟೇಲ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಶಿವಮೊಗ್ಗ ಏರ್ಪೋರ್ಟ್ ಮೇಂಟೈನ್ ಬೈ ಸ್ಟೇಟ್ ಗವರ್ಮೆಂಟ್, ನಾಟ್ ಸೆಂಟ್ರಲ್ ಗವರ್ಮೆಂಟ್. ನಾವು ಕಟ್ಟಿ ಸ್ಟೇಟ್ ಗವರ್ಮೆಂಟ್ ಆಸ್ತಿ ಆಗಿರಬೇಕು ಅಂತ ಅವರಿಗೆ ಕೊಟ್ಟಿದ್ದೀವಿ. ಇದು ಸರ್ಕಾರ ಬದಲಾವಣೆ ಆಗಿದೆ. ನಿನ್ನೆ ಮಂಜುಳಾ ಅಂತೇಳಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಲೇಡಿ ಅವ್ರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿಗಳದೆಲ್ಲ ಮೀಟಿಂಗ್ ಮಾಡಿಸಿದ್ದೇನೆ. ಎಂ ಬಿ ಪಾಟೀಲ್ ಅವರನ್ನ 2 ಸತಿ ಭೇಟಿ ಮಾಡಿದ್ದೀನಿ ನಾನು ಈ ವಿಚಾರದಲ್ಲಿ. ಹಾಗಾಗಿ ಜಿಲ್ಲಾ ಮಂತ್ರಿಗಳಾಗಿ ಗೌರವಂತ ಮಂತ್ರಿಗಳು ಇದಕ್ಕೆ ಕೈ ಜೋಡಿಸುವಂತ ಪ್ರಯತ್ನ ಮಾಡಿ ಟೀಕೆ ಟಿಪ್ಪಣಿ ಮಾಡುವಂತಹ ಸಂದರ್ಭ ಇದಲ್ಲ ಅಂತೆಲ್ಲ ನಾನು